ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 139ನೇ ಕಂತಿಗೆ ನಿಮಗೆ ಸ್ವಾಗತ. ಕೋವಿಡ್ ದಾಳಿ ಮಾಡಿ ಮೊದಲನೇ ಅಲೆ, ಎರಡನೇ ಅಲೆ, ಈಗ ಮೂರನೇ ಅಲೆಗೆ ನಿರೀಕ್ಷೆಯಲ್ಲಿದ್ದೀವಿ. ಈಗಾಗಲೇ ಅಂದಾಜಿನ ಪ್ರಕಾರ ಸರ್ಕಾರ 4 ಲಕ್ಷ ಅಂತ ಹೇಳುತ್ತೆ, ಆದರೆ ಸ್ವತಂತ್ರ ಅಧ್ಯಯನಗಳೆಲ್ಲವೂ ಕೂಡ 4 ರಿಂದ 11 ಪಟ್ಟು ಈ ಸಂಖ್ಯೆಗಿಂತ ಜಾಸ್ತಿ ಇರ್ಬೋದು ಸತ್ತವರ ಸಂಖ್ಯೆ ಅಂತ ಹೇಳ್ತಿದೆ. ಸುಮಾರಷ್ಟು ಈ ದೇಶದ ಆರ್ಥಿಕತೆ ಕಂಗೆಟ್ಟಿದೆ. ಈ ದೇಶದ ಜನರ ಬದುಕು, ಜೀವನ, ಜೀವನೋಪಾಯಗಳು ಸರ್ವನಾಶ ಆಗಿರುವಂಥ ಅತಿ ದೊಡ್ಡ ಬಿಕ್ಕಟ್ಟನ್ನು ಭಾರತ ಎದುರಿಸ್ತಾ ಇದೆ. ಇಂಥ ಬಿಕ್ಕಟ್ಟುಗಳು, ಸಾವು ನೋವುಗಳು ದೇಶಾದ್ಯಂತ ಸಂಭವಿಸಿದಾಗ ಸಾಮಾನ್ಯವಾಗಿ ಒಬ್ಬರನ್ನ ಮತ್ತೊಬ್ಬರು ಆತ್ಕೊಳ್ಬೇಕು, ಸಾಧ್ಯವಾದಷ್ಟು ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅನ್ನೋದು ಒಂದು ಬರುತ್ತೆ. ಆ ಥರ ಸಹಾಯ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಯಾರ ಮೂಲಕ ಸಹಾಯ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಪ್ರಶ್ನೆ. ಯಾಕಂದರೆ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭಗಳಲ್ಲೂ ಕೂಡ ಬೆಂದ ಮನೆಯಲ್ಲಿ ಗಳ ಹೆರೆಯೋದು ಅಥವಾ ಹೆಣಗಳ ಮೇಲೆ ರಣಹದ್ದಿನಂತೆ ಹಾರಿ ಅವರನ್ನ ಕೂಡ ಕುಕ್ಕಿ ತಿನ್ನುವಂತಹ ವ್ಯಕ್ತಿಗಳು, ಸಂಘಟನೆಗಳು ಅಥವಾ ಕೆಲವು ಮಾಫಿಯಾಗಳು ಇರ್ತವೆ. ಹೀಗಾಗಿ ಸಾಮಾನ್ಯವಾಗಿ ಇಂಥ ಬಿಕ್ಕಟ್ಟು, ನೆರೆ, ಪ್ರವಾಹ, ಈ ಥರ ನ್ಯಾಚುರಲ್ ಡಿಸಾಸ್ಟರ್ಗಳು, ಕೋವಿಡ್ ಅಂಥ ಸಂದರ್ಭ ಬಂದಾಗ ಜನರು ತಾವು ಸಹಾಯ ಮಾಡಬೇಕು ಅಂದಾಗ ಸರ್ಕಾರದ ಮೂಲಕ ಸಹಾಯ ಮಾಡಿದ್ರೆ ನಿಜವಾಗಿಯೂ ಸಂತ್ರಸ್ತರಿಗೆ ಸೇರುತ್ತೆ ಎನ್ನುವಂತಹ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು, 2020ರ ಮಾರ್ಚ್ 24ನೇ ತಾರೀಕು ನಮ್ಮ ದೇಶದಲ್ಲಿ ಮೊದಲನೇ ಲಾಕ್ಡೌನ್ನ ಹೇರಲಾಯಿತು. ಹೀಗೆ ಈ ಕೋವಿಡ್ ಅನ್ನೋದು ಕನಿಷ್ಠ ಪಕ್ಷ ಮೊದಲು 15 ದಿವಸ ಒಟ್ಟಾರೆ ಅದೊಂದು ನಡೀತು, ಒಂದು 3-4 ತಿಂಗಳ ತನಕ ನಡೀತದ್ದು. ಆದರೆ ಇದೊಂದು ಸುದೀರ್ಘಕಾಲ ಹೆಚ್ಚಿನ ಜನರನ್ನು ಪ್ರಭಾವಿಸ್ಬೋದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡೆ ಮೋದಿಯವರ ಸರ್ಕಾರ ಇದರ ಬಗ್ಗೆ ಜನರಿಗೆ ಸಹಾಯ ಮಾಡಬೇಕು ಅಂಥೇಳಿ PM ಕೇರ್ಸ್ ಅಂತಂದ್ಬಿಟ್ಟು ಒಂದು ಫಂಡನ್ನು ಸ್ಥಾಪನೆ ಮಾಡಿತು. ಅದರರ್ಥ ಎಷ್ಟೇ, ಪ್ರೈಮ್ ಮಿನಿಸ್ಟರ್ಸ್ ಸಿಟಿಜನ್ಸ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಷನ್, ಅಂದರೆ ಕೋವಿಡ್ ಅಂತಹ ತುರ್ತು ಸಂದರ್ಭಗಳಲ್ಲಿ ನಾಗರಿಕರಿಗೆ ಸಹಾಯವನ್ನು ಮತ್ತು ಸಹಕಾರವನ್ನು ಕೊಡುವುದಕ್ಕೆ ಪ್ರಧಾನಮಂತ್ರಿಗಳು ಕಟ್ಟಿರುವಂತಹ ಒಂದು ನಿಧಿ, ಅವರು ರಚಿಸಿರುವಂತಹ ಒಂದು ಟ್ರಸ್ಟ್, ಅದು ಆ ಟ್ರಸ್ಟಿನ ಮೂಲಕ ಒಂದು ನಿಧಿಯನ್ನು ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅದು ಕೇರ್ಸ್ ಅಂತ ಅಂದ್ಬಿಟ್ಟು ನೋಡಿದ್ರೆ, PM ಕೇರ್ಸ್ನ ಅದೊಂದು ಅಬ್ರಿವೇಶನ್ನ ನೀವು ವಿಸ್ತರಿಸಿದ್ರೆ ಅದು ಸಿಟಿಜನ್ ಅಸಿಸ್ಟೆಂಟ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಷನ್ ಅಂತ ಆಗುತ್ತೆ. ಬರೀ ಕೇರ್ಸ್ ಅಂತ ಇಟ್ಕೊಂಡ್ರು ಕೂಡ ಕಾಳಜಿ ಅಂತಾಗುತ್ತೆ, ಪ್ರಧಾನಮಂತ್ರಿಗಳ ಕಾಳಜಿ ಕೋವಿಡ್ ಸಂದರ್ಭದಲ್ಲಿ. ಹೀಗಾಗಿ ಸುಮಾರಷ್ಟು ಜನ 1000 ಕೋಟಿ ರೂಪಾಯಿಗಳನ್ನು ಇದು ಸರ್ಕಾರದ ನಿಧಿ, ಸರ್ಕಾರಕ್ಕೆ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಬೇರೆಯವ್ರಿಗೆ ಕೊಟ್ಟು ಕೆಲವು ಸ್ವತಂತ್ರವಾಗಿ ಸರ್ಕಾರಕ್ಕಿಂತ ವಿಶ್ವಾಸಾರ್ಹ ಸಂಸ್ಥೆಗಳಿವೆ ಅವ್ರಿಗೂ ಕೂಡ ಕೊಟ್ಟರು, ಬಟ್ ಸರ್ಕಾರದ ಸಂಸ್ಥೆ ಆದ್ದರಿಂದ ಸುಮಾರಷ್ಟು ಜನ ಕೊಟ್ಟರು. ಹೀಗಾಗಿ PM ಕೇರ್ ಫಂಡ್ನಲ್ಲಿ 1000 ಕೋಟಿಗಳು ಹರಿದು ಬಂತು. ಇಷ್ಟೊಂದು ಹಣ ಹರಿದು ಬಂದಾಗ ಎರಡನೇ ಬಾರಿ ಕೋವಿಡ್ ಅಲೆ, ಮೊದಲನೇ ಬಾರಿನಲ್ಲೇ ನೀವು ನೋಡಿದ್ರೆ 12 ಕೋಟಿಯಷ್ಟು ಜನ ವಲಸೆ ಕಾರ್ಮಿಕರು ವಾಪಸ್ ಹೋಗ್ಬೇಕಾಗಿ ಬಂತು. ಅವ್ರ ಕುಟುಂಬಗಳು ನಾಶ ಆದವು, ಜೀವನೋಪಾಯಗಳು ನಾಶ ಆದವು. ಸರ್ಕಾರ ನಮ್ಮ ತೆರಿಗೆಯಿಂದ ಸಂಗ್ರಹಿಸಿದಂಥ ದುಡ್ಡಿಂದ ಹಬ್ಬಬ್ಬ ಅಂದರೆ ಕೊಟ್ಟಿದ್ದು 10 ಲಕ್ಷ 20 ಲಕ್ಷ ಕೋಟಿ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ರು, ಅದರಲ್ಲಿ ಜನರಿಗೆ ನಗದು ವರ್ಗಾವಣೆ ಅಂತ ಆದದ್ದು ಹಬ್ಬಬ್ಬ ಅಂದರೆ 70-80,000 ಕೋಟಿ, ಅದಕ್ಕೂ ಕೂಡ ನಮ್ಮಿಂದಲೇ ತೆರಿಗೆಯನ್ನು ವಸೂಲಿ ಮಾಡಿದ್ದಾರೆ. ಈವನ್ ರಿಲೀಫನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಕೊಡ್ಬೋದಾಗಿತ್ತು, ಆದರೂ ಕೂಡ ಅದನ್ನು ಕೊಡಲಿಲ್ಲ. ಅವಾಗ ಜನರಿಗೆ ಬಂದ ಪ್ರಶ್ನೆ ಏನಪ್ಪ ಅಂದರೆ, PM ಕೇರ್ಸಲ್ಲೇ ಅಷ್ಟೊಂದು ದುಡ್ಡಿದೆಯಲ್ಲ, ಮತ್ತೆ ತೆರಿಗೆ ನಮ್ಮ ಮೇಲೇ ಹಾಕಿ, ಅದು PM ಕೇರ್ಸ್ ದುಡ್ಡಾಗಾರೆ ಏನಾಯಿತು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲೂ ಬಂತು. ಎರಡನೇ ಅಲೆ ಬರಬೇಕಾದ್ರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದಲೇ ಮೈಮರೆತು ಬೇಜವಾಬ್ದಾರಿಯಿಂದ 1000-100,000 ಜನರ ಸಾವಿಗೆ ಕಾರಣ ಆಯಿತು. ಗಂಗಾ ನದಿಗಳಲ್ಲಿ ಹೆಣಗಳು ತೇಲ್ಕೊಂಡು ಹೋದದ್ದನ್ನು ಕೂಡ ನಾವು ನೋಡಿದ್ವಿ. ಆಕ್ಸಿಜನ್ ಸಿಲಿಂಡರ್ಗಳಿಲ್ಲದೀರಾ, ವೆಂಟಿಲೇಟರ್ಗಳಿಲ್ಲದೀರಾ, ದೇಶಾದ್ಯಂತ ಜನ ಹುಳುಗಳಂತೆ ಸತ್ತರು. ಆಗಲೂ ಕೂಡ ಬಂದದ ಪ್ರಶ್ನೆ ಏನಪ್ಪ ಅಂದರೆ, PM ಕೇರ್ಸ್ ಇರ್ಬೋದು ಅಥವಾ ನಮ್ಮ ತೆರಿಗೆ ದುಡ್ಡು ಇರ್ಬೋದು, ಇಷ್ಟೊಂದು ದುಡ್ಡು ಕೊಟ್ಟಿದ್ದೀವಲ್ಲ, ಏನಾಯಿತು PM ಕೇರ್ಸ್ನಲ್ಲಿ ಕೊಟ್ಟಂಥ ದುಡ್ಡು ಏನಾಯಿತು ಅನ್ನುವ ಪ್ರಶ್ನೆ ಮತ್ತೆ ಜನರ ಮುಂದೆ ಬಂತು. ವ್ಯಾಕ್ಸಿನ್ಗಳು ಬಂತು. ವ್ಯಾಕ್ಸಿನ್ಗಳ ಹಗರಣ ಬಂದಾಗ ಏನಾಯಿತು, ಪ್ರಾರಂಭದಲ್ಲಿ ಸರ್ಕಾರ ಕೊಡುವಂಥದ್ದು 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ, 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ಆಮೇಲೆ ಎಲ್ಲರೂ ಕೂಡ ಅವರೇ ಖಾಸಗಿನವ್ರ ಹತ್ರ ಖರೀದಿ ಮಾಡಬೇಕು ಅಂತ ಮೊದಲನೇ ಒಂದು ನೀತಿ ಬಂದದ್ದು 2021ರ ಫೆಬ್ರವರಿನಲ್ಲಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದಂಥ ನೀತಿ. ಸರ್ಕಾರ 45 ವರ್ಷ ಮೇಲ್ಪಟ್ಟವ್ರಿಗೆ ಮತ್ತು ಫ್ರಂಟ್ ಲೈನ್ ವಾರಿಯರ್ಸ್ ಅವ್ರೊಂದು 3 ಲಕ್ಷ ಜನಕ್ಕೆ ಮಾತ್ರ ಕೊಡ್ತೀವಿ, ಮಿಕ್ಕದಂತೆ ಖರೀದಿ ಮಾಡಬೇಕು ಅಂದರು. ಒಂದು ಕಡೆ ಬಜೆಟಲ್ಲಿ ನಮ್ಮ ತೆರಿಗೆ ದುಡ್ಡಿಂದ 35,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಆ ದುಡ್ಡೇನಾಯಿತು, PM ಕೇರ್ಸ್ ದುಡ್ಡು ಏನಾಯ್ತು, ಹಾಗಾದರೆ ನಾವೇ ದುಡ್ಡು ಕೊಟ್ಟು ಖರೀದಿ ಮಾಡಬೇಕೆಂದರೆ ಮತ್ತೆ ಪ್ರಶ್ನೆ ಬಂತು. ಹೀಗಾಗಿ ಸರ್ಕಾರ PM ಕೇರ್ಸ್ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ, ನರೇಂದ್ರ ಮೋದಿ ಕೇರ್ಸ್ ಅಲ್ಲ ಅದು,
ಪಿ ಎಂ ಕೇರ್ಸ್ ಹಣ ಆದ್ದರಿಂದ ಏನಾಯಿತು ನಮ್ಮ ದುಡ್ಡು ಅಂತಂದ್ಬಿಟ್ಟು ಸಹಜವಾಗಿಯೇ ಜನ ಕೇಳೋಕ್ಕೆ ಶುರು ಮಾಡಿದ್ರು. ಆರ್ ಟಿ ಐನಲ್ಲಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು, ಕೋರ್ಟ್ಗಳಲ್ಲೂ ಕೂಡ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು. ಆದರೆ ಇವೆಲ್ಲಕ್ಕೂ ಬಂದಂಥ ಒಂದೇ ಒಂದು ಉತ್ತರ ಏನಪ್ಪ ಅಂದರೆ, ಪಿ ಎಂ ಕೇರ್ಸ್ ಅನ್ನುವಂಥದ್ದು ಇದು ಸ್ವತಂತ್ರ ಒಂದು ಟ್ರಸ್ಟ್, ಇದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್, ಇದು ಇದು ಸರ್ಕಾರದ್ದಲ್ಲ. ಮತ್ತು ಇದು ಆರ್ ಟಿ ಐನಲ್ಲಿ ಇವಾಕಂದರೆ ನಾವು ಉತ್ತರ ಕೊಡಬೇಕಾಗಿಲ್ಲ. ಆರ್ ಟಿ ಐನಲ್ಲಿ ಉತ್ತರ ಕೊಡಬೇಕಾಗಿರೋದು ಯಾರಪ್ಪ ಅಂದರೆ ಪಬ್ಲಿಕ್ ಅಥಾರಿಟಿಗಳು ಮಾತ್ರ. ಇದು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ, ಇದೊಂದು ಖಾಸಗಿಯಾದಂಥ ಸಾರ್ವಜನಿಕ ಉದ್ದೇಶವುಳ್ಳಂಥ ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅನ್ನುವಂಥ ಉತ್ತರವನ್ನೇ ಪಾರ್ಲಿಮೆಂಟ್ಗೂ ಸರ್ಕಾರ ಕೊಡ್ತು, ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಹಾಕಿದಾಗ ಸರ್ಕಾರ ಕೊಡ್ತು. ಪ್ರಶ್ನೆ ಏನಪ್ಪ ಅಂತಂದರೆ, ಈಗಾಗಲೇ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಏನೊಂದು ಪ್ರಾಕೃತಿಕ ದುರಂತಗಳು ಸಂಭವಿಸಿದಾಗ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಇತ್ತು, ಅದರ ಅಲ್ಲದೇ ಇದನ್ನು ಬದಲಿ ಯಾಕೆ ಮಾಡಿದ್ರು? ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ನ ಕಾಂಗ್ರೆಸ್ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರೆ ಅವರು ಕೂಡ ಎಷ್ಟು ಸಂಗ್ರಹ ಆಯಿತು, ಎಷ್ಟು ನಾವು ಖರ್ಚು ಮಾಡಿದ್ವಿ ಅಂತ ವಿವರ ಕೂಡ ಕೊಪ್ಪಿರಲಿಲ್ಲ. 2013ರಲ್ಲಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಾದಮೇಲೆ ಸ್ಪಷ್ಟವಾಗಿ ಅದು ಚಾರಿಟಬಲ್ ಟ್ರಸ್ಟ್ ಅಂತ ಆದರೂ ಕೂಡ ನೀವು ಕೊಡಲೇಬೇಕು ಅಂತಾಯಿತು. ನಂತರ ಅದು ದ್ವಿಸದಸ್ಯ ಪೀಠದ ಮುಂದೆ ಹೋದಾಗ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅನ್ನುವಂಥದ್ದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟಾ, ಇದು ಆರ್ ಟಿ ಐ ಕೆಳಗಡೆ ಬರುತ್ತಾ ಅನ್ನೋ ಪ್ರಶ್ನೆ ಹೋದಾಗ ಒಬ್ಬರು ಜಡ್ಜು ಹೌದು ಅದೊಂದು ಆರ್ ಟಿ ಐ ಕೆಳಗಡೆ ಬರಬೇಕಾಗಿರೋ ಸಾರ್ವಜನಿಕ ಪ್ರಾಧಿಕಾರ ಅಂದರು, ಮತ್ತೊಬ್ಬರು ಇಲ್ಲ ಇದೊಂದು ಸ್ವತಂತ್ರವಾದಂಥ ಸಂಸ್ಥೆ ಅಂತಂದರು. ಹೀಗಾಗಿ ಅದು ಮೂರನೇ ಜಡ್ಜ್ ಮುಂದೆ ಹೋಗಿದೆ, ಮೂರು ಜನರ ಜಡ್ಜ್ ಮುಂದೆ ಹೋಗಿದೆ, ಅದು ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿದೆ. ಈಗ ಪ್ರಶ್ನೆ ಇರೋದೇನಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಸರ್ಕಾರ ಅದನ್ನು ಇನ್ಫ್ಯಾಕ್ಟ್ ನ್ಯಾಷನಲ್ ರಿಲೀಫ್ ಫಂಡಿಂದ ಇವತ್ತು ನೀವು ನೋಡೋದಾದರೆ ಎಷ್ಟು ಸಂಗ್ರಹಿಸಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ ಅನ್ನೋದು ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ. ಇವತ್ತು ಇವತ್ತು ನಾ ಕಾವುಂಗ ನಾ ಕಾನೇದುಂಗ, ಯಾರಿಗೂ ಜನರ ದುಡ್ಡು ತಿನ್ನಕ್ಕೂ ಬಿಡೋದಿಲ್ಲ, ನಾನು ತಿನ್ನಲ್ಲ ಅಂತಂದ್ಬಿಟ್ಟು ಕಾಂಗ್ರೆಸ್ಗಿಂತ ಭಿನ್ನ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ಅವರು ಕೂಡ ಕಾಂಗ್ರೆಸ್ ಥರನೇ ಕದ್ದು ಮುಚ್ಚಿ ಯಾಕೆ ಮಾಡಬೇಕು? ಪಿ ಎಂ ಕೇರ್ಸ್ ವಿಷಯ ಬಂದಾಗ ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ಕೋರ್ಟ್ಗೂ ಯಾರು ಹೋಗಬೇಕಾಗಿರಲಿಲ್ಲ, ಯಾವ ಆರ್ ಟಿ ಐನಲ್ಲೂ ಹೇಳಬೇಕಾಗಿರಲಿಲ್ಲ. ಅವರ ವೆಬ್ಸೈಟ್ ಪಿ ಎಂ ಕೇರ್ಸ್ನ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಸಂಗ್ರಹ ಬಂತು, ಯಾರೆಷ್ಟು ಕೊಟ್ಟರು, ಎಷ್ಟು ಖರ್ಚು ಮಾಡಿದ್ದೀವಿ, ಇದನ್ನು ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟಾಗಿ ಹೇಳುವುದಕ್ಕೆ ಇದ್ದಂಥ ಕಷ್ಟ ಏನು? ಆದರೆ ಹೇಳಲಿಲ್ಲ. ನೀವು ಆರ್ ಟಿ ಐನಲ್ಲಿ ಹಾಕಿದ್ರೆ ಅಥವಾ ಕೋರ್ಟ್ಗೆ ಹಾಕಿದ್ರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಇವರು ಪದೇ 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 ಇಲ್ಲ ಇದು ನಾವು ಕೊಡೋದಿಲ್ಲ, ಖರ್ಚು ಎಷ್ಟಾಗಿದೆ ಅಂತ ಹೇಳಲ್ಲ, ಸಂಗ್ರಹ ಎಷ್ಟಾಗಿದೆ ಅಂತ ಹೇಳಲ್ಲ, ಇದು ಥರ್ಡ್ ಪಾರ್ಟಿನವರ ಆಸಕ್ತಿಗಳಿಗೆ ಧಕ್ಕೆ ಬರುತ್ತೆ ಅಂತೇಳಿ ಕತೆ ಹೇಳ್ತಿದ್ದಾರೆ. ಮೊನ್ನೆ ಮೊನ್ನೆ ಮೂರು ದಿವಸದ ಕೆಳಗಡೆ ದೆಹಲಿಯ ಹೈಕೋರ್ಟ್ ಮುಂದೆನೂ ಕೂಡ ಇದೇ ರೀತಿಯ ಒಂದು ಅಹವಾಲು ದಾಖಲಾಗಿದೆ. ಈ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಪಿ ಎಂ ಕೇರ್ಸ್ ಫಂಡ್ ಏನಿದೆ, ಇದು ಈ ಫಂಡು ಮತ್ತು ಇದರ ನಿರ್ವಹಣೆ ಕೂಡ ಸರ್ಕಾರದ ಭಾಗ ಅಂತ ಪರಿಗಣಿಸಬೇಕು, ಅದನ್ನು ಸ್ಟೇಟ್ ಅಂತ ಪರಿಗಣಿಸಬೇಕು ಆರ್ಟಿಕಲ್ 12ರ ಭಾಗವಾಗಿ. ಹಾಗೂ ಈ ಸರ್ಕಾರದ ಭಾಗವೇ ಆಗಿರೋದ್ರಿಂದ ಮತ್ತು ಸರ್ಕಾರವೇ ಈ ಫಂಡನ್ನು ನಡೆಸ್ತಿರೋದ್ರಿಂದ ಎಷ್ಟು ಫಂಡ್ ಕಲೆಕ್ಟ್ ಆಗಿದೆ, ಏನು ಖರ್ಚು ಮಾಡಿದಾರೆ, ಇದರ ನಿರ್ವಹಣೆ ಏನು ಇತ್ಯಾದಿಗಳ ಬಗ್ಗೆ ಏನು ತೀರ್ಮಾನ ತಗೋತಾರೆ ಸರ್ಕಾರದಲ್ಲಿ, ಅದನ್ನು ಆರ್ ಟಿ ಐ ಅಡಿಯಲ್ಲಿ ತಂದು ಆರ್ಟಿಕಲ್ನ ಆರ್ ಟಿ ಐನ 2H ಅನ್ನೋದರ ಅಡಿಗೆ ತಂದು ಸಾರ್ವಜನಿಕ ಪ್ರಾಧಿಕಾರ ಅಂತ ಪರಿಗಣಿಸಿ ಆರ್ ಟಿ ಐಗೆ ಉತ್ತರ ಕೊಡುವುದಕ್ಕೆ ಹೇಳಬೇಕು ಅಂತೇಳಿ ಹೈಕೋರ್ಟಲ್ಲಿ ಒಂದು ಮನವಿ ಸಲ್ಲಿಸಲಾಗಿತ್ತು. ಅದರ ಬಗ್ಗೆ ನಿನ್ನೆ ಅಲ್ಲ ಮೊನ್ನೆ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಪಿ ಎಂ ಒ ಆಫೀಸ್ನ ಅಂಡರ್ ಸೆಕ್ರೆಟರಿ ಶ್ರೀವಾಸ್ತವ ಅನ್ನೋರು ಏನು ಉತ್ತರ ಕೊಡಂದ್ರೆ ಅಧಿಕೃತವಾಗಿ ಸರ್ಕಾರದ ಉತ್ತರ ಪಿ ಎಂ ಉತ್ತರ ಏನಪ್ಪ ಅಂತಂದರೆ, ಈ ಪಿ ಎಂ ಕೇರ್ಸ್ ಅನ್ನುವಂತಹ ಫಂಡ್ ಏನಿದೆ ಮತ್ತು ಈ ಸಂಸ್ಥೆ ಏನಿದೆ, ಇದು ಸರ್ಕಾರದ ಸಂಸ್ಥೆಯಲ್ಲ, ಅದರಲ್ಲಿ ಜನ ಕೊಟ್ಟಿರುವ ಹಣ ಅದು ಸರ್ಕಾರಕ್ಕೆ ಕೊಟ್ಟಿರುವ ಹಣ ಅಲ್ಲ, ಅದು ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್, ಅಂದರೆ ಒಂದು ಖಾಸಗಿ ಸಂಸ್ಥೆ, ಅದು ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಸಾರ್ವಜನಿಕ ಪ್ರಾಧಿಕಾರದ ಕಡೆ ಅದು ಆರ್ ಟಿ ಐನಲ್ಲಿ ಉತ್ತರ ಕೊಡೋಕ್ಕೂ ಬರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಕೇಳ್ತಿರೋದೇನಪ್ಪ ಅಂದರೆ ಸರ್ಕಾರದ ದುಡ್ಡಾದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲೂ ಅದರ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲೂ ಮಹಾಲೇಖಾಧಿಕಾರಿ ಅಂತ ಏನು ಕರಿತೀವಿ, ಅವರು ಸರ್ಕಾರ ತನಗೆ ಬಂದಿರೋ ದುಡ್ಡನ್ನು ವಿವೇಚನೆಯಿಂದ ಬಳಸಿದೆಯಾ, ವಿವೇಚನೆಯಿಂದ ಸಂಗ್ರಹಿಸಿದೆಯಾ ಅಂತೇಳಿ ಸರ್ಕಾರದ ಅದೊಂದು ಸಾಂವಿಧಾನಿಕವಾದಂಥ ಸ್ವತಂತ್ರ ಸಂಸ್ಥೆ ಅದು. ಸರ್ಕಾರ ಜನರು ಕೊಡುವ ಪ್ರತಿ ಪೈಸೆಗೂ ಕೂಡ ಸರ್ಕಾರ ಜವಾಬ್ದಾರ ಅನ್ನೋ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಮಾಡಿರುವಂತಹ ಸಂಸ್ಥೆ ಸಿ ಎ ಜಿ. ಇದು ಸರ್ಕಾರ ತನ್ನ ಸ್ಥಾನಮಾನವನ್ನು ಬಳಸ್ಕೊಂಡು ಜನರಿಂದ ಸಂಗ್ರಹಿಸುತ್ತೆ, ಆದ್ದರಿಂದ ಇದನ್ನು ಕೂಡ ಸಿ ಎ ಜಿನೇ
ಅಕೌಂಟ್ಸ್ಗಳನ್ನ ಲೆಕ್ಕ ಹಿಡಿಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರೆ ಇಲ್ಲ, ಅದು ಆರ್ಟಿಕಲ್ 12 ರ ಕೆಳಗಡೆ ಅದು ಸರ್ಕಾರದ ಭಾಗ ಅಲ್ಲ, ಅದರಿಂದ ಸಿ ಎ ಜಿ ಅದರ ಲೆಕ್ಕಾಚಾರ ನೋಡಬೇಕಾಗಿಲ್ಲ, ಮತ್ತು ಇದು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ, ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್, ಆದ್ದರಿಂದ ಅದನ್ನು ಕೂಡ ಅವರು ಆರ್ ಟಿ ಐನಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ನಾವು ಅದನ್ನು ಸ್ವತಂತ್ರ ಚಾರ್ಟೆಡ್ ಅಕೌಂಟೆಂಟ್ಗಳ ಮೂಲಕ ನಾವು ಅದನ್ನು ಲೆಕ್ಕಪತ್ರಗಳನ್ನು ನೋಡ್ತೀವಿ. ಲೆಕ್ಕಪತ್ರಗಳ ಆಡಿಟ್ಗಳನ್ನ ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಕೋ ಹೋಗಿ, ನಿಮಗೆ ಬೇಕಾಗಿರೋದೇನು, ನಾವು ಪಾರದರ್ಶಕವಾಗಿರ್ಬೇಕಲ್ವ, ನಮ್ಮ ವೆಬ್ಸೈಟಲ್ಲಿ ಎಲ್ಲವನ್ನು ಹಾಕಿದ್ದೀವಿ. ಆದ್ದರಿಂದ ಈ ಒಂದು ಅಹವಾಲನ್ನೇ ನೀವು ತಿರಸ್ಕರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಅಧಿಕೃತವಾಗಿ ನಿನ್ನೆ ಹೈಕೋರ್ಟಲ್ಲಿ ತನ್ನ ಉತ್ತರವನ್ನು ನೀಡಿದೆ. ನಿಜವಾಯಿತು, ನಿಜಕ್ಕೂ ಕೂಡ ಈ ಪಿ ಎಂ ಕೇರ್ಸ್ ಅನ್ನುವಂಥದ್ದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ವಾ? ಇದನ್ನು ನೀವು ಒಂದೊಂದಾಗಿ ನೋಡೋಕ್ಕೆ ಹೋದರೆ ನೀವು ಪಿ ಎಂ ಕೇರ್ಸನ್ನು ಹೆಸರನ್ನೇ ನೋಡಿ, ಒಂದು ನರೇಂದ್ರ ಮೋದಿ ಕೇರ್ಸ್ ಅಲ್ಲ ಇದು, ಅಥವಾ ಬಿ ಜೆ ಪಿ ಕೇರ್ಸ್ ಅಲ್ಲ, ಅಥವಾ ಆರ್ ಎಸ್ ಎಸ್ ಕೇರ್ಸ್ ಅಲ್ಲ, ಆರ್ ಎಸ್ ಎಸ್ ಕೇರ್ಸ್ ಅಲ್ಲ ಬಿಡಿ, ಪಿ ಎಂ ಕೇರ್ಸ್ ಅಂದರೆ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅನ್ನುವ ಸಾಂವಿಧಾನಿಕ ಹುದ್ದೆಯನ್ನು ಬಳಸಿಕೊಂಡು ಈ ಥರ ಫಂಡೊಂದನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಅನ್ನೋದು ಮೊದಲನೇದು. ಪ್ರೈಮ್ ಮಿನಿಸ್ಟರ್ ಅನ್ನುವರು ಪ್ರೈಮ್ ಮಿನಿಸ್ಟರ್ನ ಹೆಸರನ್ನು ಬಳಸಿಕೊಂಡು ಮಾಡುವ ಪ್ರತಿಯೊಂದು ಕೂಡ ಖಾಸಗಿ ಅಲ್ಲ, ಸಾಂವಿಧಾನಿಕವಾಗಿರಬೇಕು, ಸಾರ್ವಜನಿಕವಾಗಿರಬೇಕು. ಅವರ ವೈಯಕ್ತಿಕವಾದದ್ದು ಪಿ ಎಂ ಹೆಸರಲ್ಲಿ ಮಾಡಬಾರ್ದು, ನರೇಂದ್ರ ಮೋದಿ ಹೆಸರಲ್ಲಿ ಮಾಡಬೇಕು. ಹೀಗಾಗಿ ಪಿ ಎಂ ಕೇರ್ಸ್ ಅಂತ ಆದಮೇಲೆ ಅದರಲ್ಲಿ ಖಾಸಗಿ ಆದದ್ದು ಯಾವುದೂ ಕೂಡ ಇಲ್ಲ. ಎರಡನೇದಾಗಿ ನೀವು ಪಿ ಎಂ ಕೇರ್ಸ್ನ ವೆಬ್ಸೈಟ್ ನೋಡಿ, ಆ ವೆಬ್ಸೈಟಲ್ಲಿ ಭಾರತ ಸರ್ಕಾರದ ಎಂಬ್ಲಮ್ ಇದೆ, ಅಂದರೆ ಭಾರತ ಸರ್ಕಾರದ ಮುದ್ರೆ ಇದೆ, ನಾಲ್ಕು ಹುಲಿಗಳು ಕೆಳಗಡೆ ಅಶೋಕ ಚಕ್ರ ಇರುವ ಮುದ್ರೆ ಇದೆ. ಇವತ್ತು ಭಾರತದಲ್ಲಿ 1960 ದಶಕದಲ್ಲೇ ಎಂಬ್ಲಮ್ಸ್ ಆ್ಯಕ್ಟ್ ಅಂತ ಒಂದಾಯಿತು. ಭಾರತದ ಮುದ್ರೆಗಳ ಅಂದರೆ ಸರ್ಕಾರದ ಮುದ್ರೆಗಳನ್ನು ಯಾರು ಬಳಸಬೇಕು, ಹೆಂಗೆ ಬಳಸಬೇಕು, ಅದರ ನಿಯಂತ್ರಣ ಏನು, ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆ್ಯಕ್ಟ್ ಪಾಸ್ ಆಗಿದೆ. ಆ ಆ್ಯಕ್ಟ್ ಪ್ರಕಾರ ಸರ್ಕಾರಗಳನ್ನು ಹೊರತುಪಡಿಸಿ ಸರ್ಕಾರದ ಅಧೀನದ ಸಂಸ್ಥೆಗಳನ್ನು ಹೊರತುಪಡಿಸಿ, ಅದು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಬೇರೆ ಯಾವುದೇ ಖಾಸಗಿ ಅಥವಾ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗಳು ಈ ಥರ ಎಂಬ್ಲಮ್ಗಳನ್ನು ಬಳಸೋಂಗಿಲ್ಲ. ಇದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿದ್ದ ಪಕ್ಷದಲ್ಲಿ ಯಾತಕ್ಕೆ ಎಂಬ್ಲಮನ್ನು ಬಳಸಲಾಗ್ತಾ ಇದೆ? ಅದರ ಜೊತೆಗೆ ನೀವು ನೋಡಿ ವೆಬ್ಸೈಟ್ನ ವಿಳಾಸವನ್ನು ನೋಡಿ, www.pmcares.gov.in. ಗೌ ಅಂತಂದರೆ ಗೌರ್ಮೆಂಟ್ ಅಂಥೇಳಿ. ಈ ಡೊಮೈನ್ ಗೌರ್ಮೆಂಟ್ gov.in ಅನ್ನೋ ಡೊಮೈನ್ಗಳು ಯಾರು ಬಳಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿರ್ದಿಷ್ಟವಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಮ್ ಇಲಾಖೆಯವರೇ ತುಂಬ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದೇನಪ್ಪ ಅಂತಂದರೆ, ಈ gov.in ಅನ್ನುವಂಥದ್ದು ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಆಗಿ ಸರ್ಕಾರದ ಸಂಸ್ಥೆಗಳು, ಸರ್ಕಾರದ ಅಧೀನ ಸಂಸ್ಥೆಗಳು ಮಾತ್ರ ಬಳಸಬೇಕು. gov.in ಅಥವಾ nic.in, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಕಂಪನಿ .in, ಇವುಗಳನ್ನು ಬಿಟ್ಟಂತೆ ಇವುಗಳನ್ನು ಮಾತ್ರ ಸರ್ಕಾರದ ಸಂಸ್ಥೆಗಳು ಬಳಸಬೇಕು. ಯಾಕಂದರೆ ಬೇರೆ ಖಾಸಗಿ ಡೊಮೈನ್ಗಳನ್ನು ಬಳಸಿದ್ರೆ ಅದರಲ್ಲಿ ನಕಲಾಗೋದು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥದ್ದು, ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಅವ್ಯವಹಾರಗಳು ಜಾಸ್ತಿ ಆಗ್ತವೆ. ಸೊ gov.in ಅನ್ನುವಂತಹ ಒಂದು ಡೊಮೈನ್ ವೆಬ್ಸೈಟಲ್ಲಿ ಬಳಕೆ ಆಗಬೇಕು ಅಂತಂದರೆ ಅದು ಕಡ್ಡಾಯವಾಗಿ ಸರ್ಕಾರದ ಅಥವಾ ಸರ್ಕಾರದ ಅಧೀನ ಸಂಸ್ಥೆಯೇ ಆಗಿರಬೇಕು. ಪಿ ಎಂ ಕೇರ್ಸ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿದ್ದ ಪಕ್ಷದಲ್ಲಿ ಯಾತಕ್ಕೆ ಅದು gov.in ಅನ್ನುವಂಥ ವೆಬ್ಸೈಟನ್ನು ಹೊಂದಿದೆ? ಮೂರನೇದಾಗಿ, ಇವರು ವೆಬ್ಸೈಟಲ್ಲಿ ಕೊಟ್ಟಿರುವ ವಿವರಗಳನ್ನ ಎಬೌಟ್ ಅನ್ನೋ ತಂದ್ಬಿಟ್ಟು ಒಂದು ಇರುತ್ತೆ, ಅದರಲ್ಲಿ ನೀವು ಕೊಟ್ಟಿರೋ ವಿವರಗಳನ್ನು ನೋಡಿದ್ರೆ ಇದನ್ನು ಯಾರು ಮಾಡಿರೋದು? ಪ್ರೈಮ್ ಮಿನಿಸ್ಟರ್ ಕ್ರಿಯೇಟ್ಸ್ ದಿಸ್ ಟ್ರಸ್ಟ್, ನಾಟ್ ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ಚಾರಿಟಬಲ್ ಟ್ರಸ್ಟನ್ನು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಪಿ ಎಂ ಪ್ರೈಮ್ ಮಿನಿಸ್ಟರ್ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಇದು ಈ ಟ್ರಸ್ಟನ್ನು ರೂಪಿಸಿದ್ದಾರೆ. ಇದು ಅವರು ಪ್ರೈಮ್ ಮಿನಿಸ್ಟರ್ ಅವರು ಇದರ ಎಕ್ಸ್ ಅಫಿಷಿಯೋ ಚೇರ್ಮನ್, ಅಂದರೆ ಅವರ ಸ್ಥಾನದ ಕಾರಣಕ್ಕಾಗಿ, ವ್ಯಕ್ತಿಯ ಕಾರಣಕ್ಕಲ್ಲ, ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಅವರು ಅದರ ಚೇರ್ಮನ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅನ್ನುವ ಕಾರಣಕ್ಕಾಗಿ ಅದರ ಚೇರ್ಮನ್ ಆಗಿದ್ದಾರೆ. ನಾಲ್ಕು ಜನ ಸದಸ್ಯರಿದ್ದಾರೆ ಅದಕ್ಕೆ. ಆ ನಾಲ್ಕು ಜನ ಸದಸ್ಯರು ಯಾರು? ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟ್ರು, ಹಾಗೂ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್. ಇವರೆಲ್ಲ ಹೆಂಗಾಗಿದ್ದಾರೆ? ಎಕ್ಸ್ ಅಫಿಷಿಯೋ ಮೆಂಬರ್ಸ್, ಅಂದರೆ ಇವರ ಸ್ಥಾನಬಲದಿಂದ ಅವರು ಸದಸ್ಯರು. ನೀವು ಈ ಅವರ ಟ್ರಸ್ಟ್ ಡೀಡ್ನ ಮೊದಲು ಅದನ್ನು ಅವರು ಪ್ರಕಟಣೆ ಮಾಡಲಿಲ್ಲ, 2020 ಆಗಸ್ಟಲ್ಲಿ ಒತ್ತಡಗಳು ಬಂದ ಮೇಲೆ ಟ್ರಸ್ಟ್ ಡೀಡ್ನ ಇವತ್ತು ಹಾಕಿದ್ದಾರೆ. ಟ್ರಸ್ಟ್ ಡೀಡ್ನಲ್ಲಿ ನೀವು ನೋಡೋದಾದರೆ ತುಂಬ ಸ್ಪಷ್ಟವಾಗಿ ಟ್ರಸ್ಟ್ ಡೀಡ್ನ 6.1-6.7 ತನಕ ವಿವರಿಸಿ ಹೇಳುವುದೇನಪ್ಪ ಅಂತಂದರೆ, ಇವರೆಲ್ಲ ಅವರ ಸ್ಥಾನದ ಕಾರಣಕ್ಕೆ ಸದಸ್ಯರು. ಒಂದು ವೇಳೆ ಅವರು ಆ ಸ್ಥಾನದ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಅವರು ತಮ್ಮ ಸ್ಥಾನವನ್ನು ಕಳ್ಕೊಂಡ್ರೆ ಅವರು ಇದರ ಟ್ರಸ್ಟಿನೂ ಆಗಿರೋದಿಲ್ಲ. ಇದರಲ್ಲಿ ಯಾಕೆ ಟ್ರಸ್ಟಿ ಆಗಿದ್ದಾರೆ ಅಂದರೆ, ಅವರ ಮಂತ್ರಿ ಕಾರಣಕ್ಕಾಗಿ ಟ್ರಸ್ಟಿ ಆಗಿದ್ದಾರೆ. ಮಂತ್ರಿ ಅಂದರೆ ಏನು? ಸಾರ್ವಜನಿಕ ಪ್ರಾಧಿಕಾರ ಅದು, ಮಂತ್ರಿ ಒಬ್ಬ ಎಕ್ಸಿಕ್ಯೂಟಿವ್ ಹೆಡ್ ಒಂದು ಡಿಪಾರ್ಟ್ಮೆಂಟ್ಗೆ.
ಅದರಲ್ಲಿ ಖಾಸಗಿ ಆದದ್ದೇನಿಲ್ಲ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ಭಾಗವಾಗುವಂಥದ್ದು ಯಾವ ಥರದ್ದು ಇಲ್ಲ ಅದೇ ರೀತಿ ನೀವು ಅದರ 6.8 ಟ್ರಸ್ಟ್ನ ಡೀಡ್ನಲ್ಲಿ ನೋಡಿದ್ರೆ ಎಲ್ಲಿಂದ ಇವರು ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ಕಾರ್ಯನಿರ್ವಹಿಸೋದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಪಿ ಎಂ ಒ ಕಚೇರಿಯಿಂದ ಕಾರ್ಯನಿರ್ವಹಿಸ್ತಾರೆ ಅದರಲ್ಲಿರೋ ಎಲ್ಲ ಅಧಿಕಾರಿಗಳು ಸುಮಾರು ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಪ್ರಕರಣಗಳು ದಾಖಲಾದಾಗ ಉತ್ತರ ಕೊಟ್ಟವರೆಲ್ಲರೂ ಕೂಡ ಎಕ್ಸ್ಪೆಂಡಿಚರ್ ಸೆಕ್ರೆಟ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿ ಪಿ ಎಂ ಒನ ಅಂಡರ್ ಸೆಕ್ರೆಟ್ರಿಗಳು ಎಲ್ಲವೂ ಸರ್ಕಾರಿ ಅಧಿಕಾರಿಗಳೇ ಇವ್ರು ಕೊಡ್ತಿರೋ ಸಬೂಬ್ ಏನಪ್ಪ ಅಂತಂದರೆ ನಾವು ಹಾನರರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗೆ ಸರ್ಕಾರದ ಸಂಪನ್ಮೂಲ ಬಳಸ್ಕೊಂಡು ಹಾನರರಿ ಸರ್ವಿಸ್ ಮಾಡ್ತಿದ್ದೀವಿ ಅನ್ನೋದು ಒಪ್ಪಿತವಾಗಿಬಿಟ್ರೆ ನಾಳೆ ಯಾವುದೇ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗೆ ಸರ್ಕಾರದ ಸಂಪನ್ಮೂಲಗಳನ್ನು ಬಳಸಿ ಹಂಗೆ ಮಾಡಬಹುದಾ ಅನ್ನುವ ಪ್ರಶ್ನೆ ಬರೋದಿಲ್ವಾ ಇದು ಒಂದು ಸೊ ಈ ಇಷ್ಟೂ ಕಾರಣಗಳಿಗಾಗಿ ಸರ್ಕಾರ ತನ್ನ ಹೆಸರು ತನ್ನ ಸಂಪನ್ಮೂಲವನ್ನು ಬಳಸಿಯೇ ಫಂಡನ್ನು ವಸೂಲಿ ಮಾಡ್ತಾ ಇದೆ ಇದಲ್ಲದೀರ ನೀವು ನೋಡಿದ್ರೆ ಸರ್ಕಾರದ ಎಲ್ಲ ಇಲಾಖೆಗಳ ವೆಬ್ಸೈಟಲ್ಲೂ ಕೂಡ ಪಿ ಎಂ ಕೇರ್ಸ್ಗೆ ಫಂಡ್ ಕೊಡಿ ಅಂತ ಮನವಿ ಮಾಡಲಾಗಿದೆ ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗೆ ಸರ್ಕಾರ ಯಾತಕ್ಕೆ ಪ್ರಮೋಟ್ ಮಾಡುತ್ತೆ ತನ್ನ ಎಲ್ಲ ಬಲವನ್ನು ಬಳಸಿ ಹೀಗಾಗಿ ಪಿ ಎಂ ಕೇರ್ಸ್ನಲ್ಲಿ ಬರುವ ಹಣ ವಾಲಂಟ್ರಿ ಮಾತ್ರ ಅಲ್ಲ ಸರ್ಕಾರದ ಪರೋಕ್ಷ ಸಹಾಯದೊಂದಿಗೆ ಪಡೆದುಕೊಂಡಿರುವ ಹಣ ಎಲ್ಲದರಲ್ಲೂ ಕೂಡ ಅಷ್ಟು ಮಾತ್ರ ಅಲ್ಲ ವಿದೇಶದ ರಾಯಭಾರ ಕಚೇರಿಗಳಲ್ಲೂ ಕೂಡ ಆ ರಾಯಭಾರ ಕಚೇರಿಗಳಿಂದ ಪಿ ಎಂ ಕೇರ್ಸ್ಗೆ ಮನವಿ ಹೋಗ್ತದೆ ಗೌರ್ಮೆಂಟ್ ಡಾಟ್ ಇನ್ ಇರುತ್ತೆ ನರೇಂದ್ರ ಮೋದಿಯವರ ಮುಖಪುಟ ಇರುತ್ತೆ ಅದರಲ್ಲಿ ಹೀಗಾಗಿ ಅಲ್ಲೆಲ್ಲರೂ ಕೂಡ ಸರ್ಕಾರಕ್ಕೆ ದುಡ್ಡು ಕೊಡ್ತಿದ್ದೇವೆ ಭಾರತ ಸರ್ಕಾರಕ್ಕೆ ದುಡ್ಡು ಕೊಡ್ತಿದ್ದೇವೆ ಎನ್ನುವ ಭಾವನೆಯಿಂದಲೇ ಎಲ್ಲರೂ ಕೊಟ್ಟಿರ್ತಾರೆ ಆ ಭಾವನೆಗಳನ್ನು ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಸರ್ಕಾರದ ಎಲ್ಲ ಸಂಪನ್ಮೂಲ ಹೆಸರು ವಿಳಾಸ ಎಲ್ಲವನ್ನು ಕೂಡ ಬಳಸಲಾಗಿದೆ ಇನ್ನು ವಿಶೇಷವಾಗಿ ಮಾರ್ಚ್ 27ಕ್ಕೆ ಇದಾಗುತ್ತೆ 2020 ಮಾರ್ಚ್ 27ಕ್ಕೆ ಈ ಪಿ ಎಂ ಕೇರ್ಸ್ ಫಂಡು ಪಿ ಎಂ ಕೇರ್ಸ್ ಅನ್ನುವ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ವಿಧಿವಿಧಾನಗಳಡಿ ಇದೊಂದು ದಾಖಲಾಗುತ್ತೆ ಈಗ ಇದಕ್ಕೆ ಹಣ ಎಲ್ಲಿಂದ ಬರಬೇಕು ಹಣ ಎಲ್ಲಿಂದ ಬರಬೇಕು ಅಂತಂದರೆ ದೊಡ್ಡ ದೊಡ್ಡ ದೇಣಿಗೆಗಳು ಕೊಡಬೇಕು ಬರೀ 1 ರೂಪಾಯಿ 2 ರೂಪಾಯಿಂದ ನಡೆಯೋದಿಲ್ವಲ್ಲ ಒಂದು ಸರ್ಕಾರಿ ನೌಕರರ ಮೇಲೆ ಕಡ್ಡಾಯವಾಗಿ ಅದನ್ನು ಮಾತಾಡೋಣ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅವರದು ಒಟ್ಟಾರೆ ಲಾಭದ 2% ಪ್ರತಿಯೊಂದು ಲಾಭದಾಯಕ ಉದ್ಯಮವೂ ಕೂಡ ಪ್ರತಿಯೊಂದು ಉದ್ಯಮವೂ ಕೂಡ ತನ್ನ ಲಾಭದ 2%ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಳನ್ನು ತೋರಿಸುವಂತಹ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಆ ಥರ ವಿನಿಯೋಗ ಮಾಡಲಿಲ್ಲ ಅಂದರೆ ಅದೊಂದು ಶಿಕ್ಷಾರ್ಹ ಅಪರಾಧ ಅಂತಾಗಿದೆ ಎಲ್ಲೆಲ್ಲಿ ವಿನಿಯೋಗ ಮಾಡ್ಬೋದು ಅವರು ತಮ್ಮದೇ ಆದಂಥ ಒಂದು ಟ್ರಸ್ಟ್ ಮಾಡಿಕೊಂಡು ಯಾರಾದರೂ ಒಂದು ಮನೆ ಕಟ್ಟಿಸ್ಕೊಟ್ವಿ ದಾರಿ ಕಟ್ಟಿಸ್ಕೊಟ್ವಿ ಎಜುಕೇಷನ್ ಕೊಟ್ವಿ ಅಂತ ತೋರಿಸ್ಬೋದು ಲೆಕ್ಕ ಖರ್ಚು ಮಾಡ್ತಾರಾ ಲೆಕ್ಕ ತೋರಿಸ್ತಾರ ಅದು ಬೇರೆ ಚರ್ಚೆ ಅದು ಅಥವಾ ಸರಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಸರ್ಕಾರಗಳು ನಿರ್ದಿಷ್ಟವಾಗಿ ದುರ್ಬಲ ಸಮುದಾಯಗಳ ಏಳಿಗೆಗಾಗಿ ಮಾಡುವಂತಹ ವೆಚ್ಚ ಅಥವಾ ಸಂಬಂಧಪಟ್ಟ ಯೋಜನೆಗಳಿಗೂ ಕೊಡುವಂಥ ಹಣವನ್ನು ಕೂಡ ಸಿ ಎಸ್ ಆರ್ ವೆಚ್ಚ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ವೆಚ್ಚ ಅಂತ ಪರಿಗಣಿಸ್ಬೋದು ಅಂದರೆ ಒಂದು ತಾವೇ ವೆಚ್ಚ ಮಾಡಬೇಕು ಅಥವಾ ಸರ್ಕಾರದ ಸಂಸ್ಥೆಗಳಿಗೆ ನಿರ್ದಿಷ್ಟ ಯೋಜನೆಗಳಿಗೆ ಸರ್ಕಾರಿ ಸಂಸ್ಥೆಗಳಿಗೆ ಕೊಡುವಂತಹ ಹಣವನ್ನು ಸಿ ಎಸ್ ಆರ್ ಅಂತ ಪರಿಗಣಿಸ್ಬೋದು ಈಗ ಮಾರ್ಚ್ 27ರಲ್ಲಿ ಇವರು ಟ್ರಸ್ಟ್ ಮಾಡಿದಾಗ ಇದನ್ನು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ರು ಅದರ 5.3ನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಆ ಟ್ರಸ್ಟ್ ಡೀಡಲ್ಲಿ ಇದು ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟು ಕೇಂದ್ರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ನೇರವಾಗಿ ಯಾವ ನಿಯಂತ್ರಣವನ್ನು ಇದ್ರ ಮೇಲೆ ಇಟ್ಕೊಳ್ಳೋದಿಲ್ಲ ಅಂತ ಬರೀತಾರೆ ನಾನಾಗಲೇ ಹೇಳಿದಾಗ 6.6ರಲ್ಲಿ ಸಂಪೂರ್ಣವಾಗಿ ಅದು ತದ್ವಿರುದ್ಧ ಅಂತ ಬರೀತಾರೆ ಈಗ ಇದರಲ್ಲೊಂದು ವೈರುಧ್ಯ ಬಂದ್ಬಿಡ್ತು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ನೀವು ಘೋಷಿಸ್ಕೊಂಡ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳು ತಮ್ಮ ಸಿ ಎಸ್ ಆರ್ ಭಾಗವಾಗಿ ದೇಣಿಗೆ ಕೊಡೋಕ್ಕಾಗೋದಿಲ್ಲ ಆಗೇನು ಮಾಡಬೇಕು ದೇಣಿಗೆ ಬರಬೇಕಾಗಿರೋದೇ ಅವರಿಂದ ದಿಢೀರ್ನೇ ಏನು ಮಾಡಿದ್ರು ಅಂದರೆ ಮಾರ್ಚ್ 28ನೇ ತಾರೀಕು ತಾವು ದಯವಿಟ್ಟು ಈ ಸರ್ಕ್ಯುಲರ್ನ ಗಮನಿಸಬೇಕು ಮಾರ್ಚ್ 28ನೇ ತಾರೀಕು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸಿಂದ ಒಂದು ಆಫೀಸ್ ಮೆಮೊರಾಂಡಮ್ನ ಒಂದು ಸುತ್ತೋಲೆಯನ್ನು ಕಳಿಸ್ಲಾಗತ್ತೆ ಅದರ ಮೊದಲನೇ ವಾಕ್ಯ ಏನು ಹೇಳುತ್ತಪ್ಪ ಅಂದರೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಟ್ ಅಪ್ ದಿ ಪ್ರೈಮ್ ಮಿನಿಸ್ಟರ್ ಸಿಟಿಜನ್ಸ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್ ಯಾರು ಇದನ್ನು ಸೃಷ್ಟಿ ಮಾಡಿರೋದು ನರೇಂದ್ರ ಮೋದಿ ಅವರಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಟಪ್ ಹಾಗಾದರೆ ಇದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಹೆಂಗಾಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಟಪ್ ಅಂತ ಅಂದ್ಬಿಟ್ಟು ಇವ್ರು ಹೇಳಲಿಲ್ಲ ಅಂತಂದರೆ ದೊಡ್ಡ ದೊಡ್ಡ ಉದ್ಯಮಿಗಳು ದೇಣಿಗೆ ಕೊಡೋಕ್ಕಾಗೋದಿಲ್ಲ ಈಗ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ಅಂತ ಹೇಳಾದ ಮೇಲೆ ಆರ್ ಟಿ ಐಗೆ ಇವರು ಉತ್ತರದಾಯಿಗಳಾಗಿರ್ಬೇಕು ಆರ್ ಟಿ ಐಗೆ ಉತ್ತರ ಕೊಡಬೇಕು ಈ ಒಂದು ದ್ವಂದ್ವದಲ್ಲಿ ಸಿಕ್ಕಾಕ್ಕೊಂಡು ಈ ಸರ್ಕಾರ ಫಸ್ಟ್ ಆಫ್ ಆಲ್ ಈ ಸುಳ್ಳು ಯಾಕೆ ಹೇಳಬೇಕು ಮಾರ್ಚ್ 27ಕ್ಕೆ ಒಂದು ಕಡೆ ಇದೊಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತೀರಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಅಂತ ಟ್ರಸ್ಟ್ ಡೀಡಲ್ಲಿ 5.3ನಲ್ಲಿ ಹೇಳ್ತೀರಿ ಮತ್ತೆ ಮಾರನೇ ದಿವಸವೇ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಟ್ ಅಪ್ ದಿಸ್ ಫಂಡ್ ಅಂತ ಹೇಳ್ತೀರಿ ಈ ಸುಳ್ಳು ಯಾಕೆ ಮೊದಲನೇದು
ಈ ತರ ದ್ವಂದ್ವ ಬಂದ ತಕ್ಷಣ ಏನ್ ಮಾಡಿದ್ರು 2020 ಮೇನಲ್ಲಿ ಇನ್ನೊಂದು ಮೆಮೋವನ್ನು ಹೊರಗೆತಂದು ಇಲ್ಲ ಇಲ್ಲ ಇದು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲ ಇದು ಮಾರ್ಚ್ 28 ರಿಂದಲೂ ಕೂಡ ಇದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಹೀಗಾಗಿ ಇದು ಕೊಟ್ಟಿರೋ ಹಣವನ್ನೆಲ್ಲ ಕೂಡ CSR ಅಂತ ಪರಿಗಣಿಸಬೇಕು ಅಂತ ಹೇಳಿ ಸುಳ್ಳು ಮತ್ತು ಮೋಸವನ್ನ ಈ ದೇಶದ ಜನರ ಮೇಲೆ ಮಾಡಿದ್ರು ಪ್ರಶ್ನೆ ಇಷ್ಟೇ ಪ್ರಧಾನಮಂತ್ರಿಗಳಿಗೆ ಕೇಳಬೇಕಾಗಿದ್ದು ನಾ ಕಾವುಂಗ ನಾ ಕಾನೇದುಂಗ ನಾವು ಭ್ರಷ್ಟಾಚಾರ ಮಾಡುವುದಿಲ್ಲ ನಾವು ಎಷ್ಟೇ ಹಣ ಸಂಗ್ರಹ ಮಾಡಿದ್ರು ಕೂಡ ಒಂದೊಂದು ಪೈಸಕ್ಕೂ ಲೆಕ್ಕ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ನೀವು ಯಾಕಿಷ್ಟು ಗುಟ್ಟು ಮಾಡ್ತಿದ್ದೀರಿ ಏನಕ್ಕಾಗಿ ಇದನ್ನು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಸಾಬೀತು ಮಾಡಬೇಕಾಗಿದೆ ಅಂತಂದರೆ ಎಷ್ಟು ಹಣ ಸಂಗ್ರಹ ಆಯಿತು ಎಷ್ಟು ವೆಚ್ಚ ಆಯಿತು ಅನ್ನೋ ಲೆಕ್ಕಾಚಾರ ಕೊಡುವುದಕ್ಕೆ ಸರ್ಕಾರ ಹಿಂದೆ ಸರಿತಾ ಇದೆ ಹೆಂಗೆ ಎಷ್ಟು ಹಣ ಕಲೆಕ್ಟ್ ಆಗಿದೆ ನೀವು ನೋಡಿದ್ರೆ ಅದರಲ್ಲಿ ನಾನು ಆಗಲೇ ಹೇಳಿದಾಗೆ ಹೈಕೋರ್ಟ್ಗೆ ನಿನ್ನೆ ವಾಸ್ತವ ಅನ್ನುವಂತಹ ಅಂಡರ್ ಸೆಕ್ರೆಟರಿ PMO ಅನ್ನೋರು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ನಾವು ಏನೇನು ಸಂಗ್ರಹ ಮಾಡಿದ್ದೀವಿ ಏನೇನು ವೆಚ್ಚ ಮಾಡಿದ್ದೀವಿ ಅನ್ನೋದೆಲ್ಲ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ನೀವು ವೆಬ್ಸೈಟ್ ಹೋಗಿ ತೆಗೆದು ನೋಡಿ ಅದರ ಹೋಮ್ ಅಂತ ಆದಮೇಲೆ ಎಬೌಟ್ ಅಂತ ಅಂದ್ಬಿಟ್ಟು ಒಂದಿರುತ್ತೆ ಅದನ್ನು ಓಪನ್ ಮಾಡಿ ನೀವು ನೋಡಿದ್ರೆ 2020 ಮಾರ್ಚ್ 31ಕ್ಕೆ ಕೊಟ್ಟಿರುವಂಥ ಒಂದು ಪುಟದ ಒಂದು ಲೆಕ್ಕಾಚಾರ ಇದೆ ಇದು ಯಾವತ್ತಿಂದು ಮಾರ್ಚ್ 31 2020 ಲೆಕ್ಕ ಈ ಟ್ರಸ್ಟ್ ಆಗಿದ್ದು ಯಾವತ್ತು ಮಾರ್ಚ್ 27 2020 ಅಂದರೆ 4 ದಿನಗಳ ಲೆಕ್ಕ ಆ ಲೆಕ್ಕದ ಪ್ರಕಾರ ಅಂದರೆ ಟ್ರಸ್ಟು ರೂಪುಗೊಂಡು ಕೇವಲ 4 ದಿನಗಳಲ್ಲಿ 3072 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ 4 ದಿನಗಳಲ್ಲಿ ಇದನ್ನು ಬಿಟ್ಟು ಅದಾದ ನಂತರ ಎಷ್ಟು ಕಲೆಕ್ಟ್ ಆಯಿತು ಯಾವುದಕ್ಕಾಗಿ ವೆಚ್ಚ ಆಯಿತು ಅನ್ನುವ ಯಾವ ವಿವರಗಳು ವೆಬ್ಸೈಟಲ್ಲಿಲ್ಲ ಹೀಗಾಗಿ ಸರ್ಕಾರದ ಅಧಿಕೃತ ಅಧಿಕಾರಿ ಸರ್ಕಾರದ ಪ್ರತಿನಿಧಿ PM CARES ಪ್ರತಿನಿಧಿ ಹೈಕೋರ್ಟಲ್ಲಿ ಓಪನ್ ಕೋರ್ಟಲ್ಲಿ ಸುಳ್ಳು ಹೇಳಿದ್ದಾರೆ ವೆಬ್ಸೈಟಲ್ಲಿ ಎಲ್ಲವೂ ಇದೆ ಅಂಥೇಳಿ ಇವತ್ತಿಗೂ ವೆಬ್ಸೈಟಲ್ಲಿ ಏನೂ ಇಲ್ಲ ಎಷ್ಟು ಕಲೆಕ್ಟ್ ಮಾಡಿರ್ಬೋದು ಇವರು ಆಮೇಲೆ ಆ ನಂತರದಲ್ಲಿ ನೀವು ನೋಡಿರ್ಬೋದು ಏಪ್ರಿಲ್ ತಿಂಗಳಲ್ಲಿ ಒಂದು ಸರ್ಕ್ಯುಲರ್ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ತನ್ನ ಸಿಬ್ಬಂದಿ ವರ್ಗದವರಿಗೆ ಕಳಿಸಿರೋ ಸರ್ಕ್ಯುಲರಲ್ಲಿ ಏನು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ ಮಾರ್ಚ್ 2020 ಮೊದಲುಗೊಂಡು 2021 ಮಾರ್ಚ್ವರೆಗೂ ಅಂದರೆ 1 ವರ್ಷಗಳ ಕಾಲ ಎಲ್ಲ ಇಲಾಖಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಮ್ಮ ಪ್ರತಿ ತಿಂಗಳ 1 ದಿನದ ವೇತನವನ್ನು ಈ PM CARE Fund ಕೊಡತಕ್ಕದ್ದು ಅಂಥೇಳಿ ಒಂದು ಸರ್ಕ್ಯುಲರ್ನ ತರ್ತಾರೆ ಆದೇಶ ಕೊಟ್ಟು ಕೆಳಗಡೆ ಏನು ಹೇಳ್ತಾರೆ ಅಂದರೆ ಯಾರ್ಯಾರಿಗೆ ಇದನ್ನು ಈ ಫಂಡ್ಗೆ ಹಣ ಕೊಡುವುದಕ್ಕೆ ಇಷ್ಟ ಇಲ್ವೋ ಅವರು ಲಿಖಿತವಾಗಿ ತಮ್ಮ ಹೆಸರು ಮತ್ತು ತಮ್ಮ ಎಂಪ್ಲಾಯ್ಮೆಂಟ್ ಕೋಡ್ ನಂಬರ್ನ ನಮಗೆ ಬರೆದು ಕಳಿಸ್ಬೇಕು ಅಂದ್ರೆ ಅರ್ಥ ಏನು ಕೊಡಲಿಲ್ಲ ಅಂದರೆ ನಿಮ್ಮನ್ನು ನೋಡ್ಕೋತೀವಿ ಅನ್ನೋ ಅರ್ಥ ಅದಾದಮೇಲೆ ಇದ್ರ ಸುತ್ತ ತುಂಬ ದೊಡ್ಡ ಒಂದು ಪ್ರತಿಭಟನೆಗಳು ಶುರುವಾದಾಗ ಏನಾಯಿತು ದಿಢೀರ್ನೇ ಒಂದು 10 ದಿವಸ ಬಿಟ್ಟು ಆ ಸರ್ಕ್ಯುಲರ್ನ ಬದಲಾಯಿಸಿದ್ರು ಬದಲಾಯಿಸ್ಬಿಟ್ಟು ಏನು ಹೇಳಿದ್ರು ಇಲ್ಲ ಯಾರ್ಯಾರಿಗೆ ತಮಗೆ ಫಂಡ್ ಕೊಡಬೇಕು ಅಂತ ಆಸೆ ಇದೆಯೋ ಅವರು ತಮ್ಮ ಹೆಸರನ್ನು ಎಂಪ್ಲಾಯ್ಮೆಂಟ್ ಕೋಡ್ನ ಕೊಡಿ ಅಂತ ಅದನ್ನು ಬದಲಾಯಿಸಿದ್ರು ಅಂದರೆ ಯಾರ್ಯಾರು ಕೊಡಲ್ಲ ಅಂತ ಹೇಳೋದ್ರೆ ಅದು ಇಂಡೈರೆಕ್ಟಾಗಿ ಗೊತ್ತಾಗುವಂಥ ವಿಷಯ ಅಂದರೆ ಸರ್ಕಾರದ ಕೆಂಗಣ್ಣು ನಿಮ್ಮ ಮೇಲಿರುತ್ತೆ ಅಂತೇಳಿ ಸರ್ಕಾರದ ಬಲವನ್ನು ಬಳಸಿ 200,000 ರೂಪಾಯಿ ವಸೂಲಿ ಮಾಡಿದ್ರು ಸಿಬ್ಬಂದಿ ವರ್ಗದಿಂದ 2020 ಮೇ ತಿಂಗಳ ವೇಳೆಗೆ ಎಷ್ಟು ಹಣ ಸಂಗ್ರಹ ಆಗಿರ್ಬೋದು PM CARES ಅಂತೇಳಿ ಇಂಡಿಯಾ ಸ್ಪೆಂಡ್ ಅನ್ನುವಂತಹ ಒಂದು ಸ್ವತಂತ್ರವಾದಂಥ ವೆಬ್ಸೈಟ್ ಮ್ಯಾಗ್ಝೈನ್ ಇದೆ 2020 ಮಾರ್ಚ್ 27 2020 ಮೇ ಈ ಒಂದು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಬೇರೆ ಬೇರೆ ಸಾರ್ವಜನಿಕ ಸಂಸ್ಥೆಗಳು ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳು ಏನೇನು ಘೋಷಣೆ ಮಾಡಿದ್ರು ಅದನ್ನೆಲ್ಲ ಪಟ್ಟಿ ಮಾಡಿ ಅದನ್ನೆಲ್ಲ ಒಂದು ಲೆಕ್ಕಾಚಾರ ಮಾಡಿ ದೇಶದ ಮುಂದೆ ಇಟ್ಟರು 2020 ಮೇ ತಿಂಗಳ ವೇಳೆಗಾಗಲೇ ಇಂಡಿಯಾ ಸ್ಪೆಂಡ್ನ ಅಧ್ಯಯನದ ಪ್ರಕಾರ 10,000 ಕೋಟಿಗಳು 9,976 10,000 ಕೋಟಿ ಅಂತ ಇಟ್ಕೊಳ್ಳಿ 10,000 ಕೋಟಿ ರೂಪಾಯಿ ಹಣ ಸಂಗ್ರಹ ಆಗೋಗಿತ್ತು ಇದಾಗಿತ್ತಾ ಇಲ್ವಾ ಅಂತಂದ್ಬಿಟ್ಟು ಹಿಂಗೆ ಹೇಳೋದಕ್ಕೆ ಆ ವೆಬ್ಸೈಟಲ್ಲಿ ಬೇರೆ ಏನೂ ಇಲ್ಲ ಅವರು ಕೊಟ್ಟಿರೋ ಲೆಕ್ಕ ಬರೀ 2020 ಮಾರ್ಚ್ 31 ತನಕ ಮಾತ್ರ ಅದಾದಮೇಲೆ ಇದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆದ್ದರಿಂದ ನಾವು ಕೊಡಬೇಕಾಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ ಇಂಡಿಯಾ ಸ್ಪೆಂಡ್ನವರು ಕೊಟ್ಟಿರುವಂಥ ಲೆಕ್ಕಾಚಾರದ ಬಗ್ಗೆ ಇದುವರೆ ತನಕ ಅದಕ್ಕೆ ಪ್ರತಿಯಾಗಿ ಅಷ್ಟಾಗಿಲ್ವೋ ಇದು ಅಂತಂದ್ಬಿಟ್ಟು ಯಾವ ಉತ್ತರನೂ ಇಲ್ಲ ಇದು ನಾನು ಹೇಳ್ತಿರೋದು 1 ವರ್ಷದ ಕೆಳಗಡೆ ಈಗಿನ್ನೆಷ್ಟು ಸಂಗ್ರಹ ಆಗಿರ್ಬೋದು ಇದನ್ನೇ ನೀವು ಕೊಟ್ಟಿರೋದನ್ನ ಲೆಕ್ಕ ಆಗ್ತಾ ಹೋದರೆ ಕನಿಷ್ಠ ಪಕ್ಷ ಒಂದು 25-30,000 ಕೋಟಿ ರೂಪಾಯಿ ಖರ್ಚಾಗಿದೆ ಅದರಲ್ಲಿ 2020 ಮೇ ವೇಳೆಗೆ ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಸರಿನಲ್ಲಿ ನಷ್ಟ ಆಗ್ತಿದ್ರು ಕೂಡ ಸರ್ಕಾರದ ಗುಡ್ ಬುಕ್ಸಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ದೇಶದ ಕಾರ್ಪೊರೇಟ್ಗಳು ಸಣ್ಣ ಪುಟ್ಟ ಉದ್ಯಮಿಗಳು ಕೊಟ್ಟಿದ್ದಾರೆ ಲಾಸ್ ಮಾಡ್ತಿದ್ರು ಕೂಡ ಉಳಿದಂತೆ 5,000 ಕೋಟಿ ರೂಪಾಯಿನ ಸಾರ್ವಜನಿಕರಿಂದ ಮತ್ತು ವಿಶೇಷವಾಗಿ ಸರ್ಕಾರಿ ನೌಕರರಿಂದ ರಾಜ್ಯ ಮತ್ತು ಕೇಂದ್ರ ಎಲ್ಲರಿಂದನೂ ಕೂಡ ವಸೂಲಿ ಮಾಡಿದ್ದಾರೆ
ಹೀಗಾಗಿ ಸರ್ಕಾರದ ಬಲವನ್ನು ಬಳಸಿ ಬಲಾತ್ಕಾರವನ್ನು ಬಳಸಿ ಬಲಾತ್ಕಾರ ಮಾಡಲಿಲ್ಲ ಅಂತ ಇಟ್ಕೊಂಡ್ಬಿಡೋಣ. ಒಟ್ಟಲ್ಲಿ ಸರ್ಕಾರದ ಬಲವನ್ನು ಬಳಸಿ ಸರ್ಕಾರಕ್ಕೆ ದುಡ್ಡು ಕೊಟ್ಟರೆ ಜನರಿಗೆ ತಲುಪುತ್ತೆ ಅನ್ನೋ ಜನರ ವಿಶ್ವಾಸವನ್ನು ಬಳಸಿ ಇಷ್ಟು ಹಣವನ್ನು ಒಂದು 25-30 ಸಾವಿರ ಕೋಟಿ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ ಮೇಲೆ ಏನಕ್ಕೆ ಅದಕ್ಕೆ ಖರ್ಚು ಮಾಡಿದ್ರಿ ನೀವು ಅಂತಂದ್ಬಿಟ್ಟು ತಿಳ್ಕೊಳ್ಳುವಂತಹ ಅಧಿಕಾರ ಪ್ರಜಾತಂತ್ರದಲ್ಲಿ ಜನರಿಗೆ ಇರುತ್ತಾ ಇಲ್ವಾ? ಇದು ಸರ್ಕಾರದ್ದೇ, ಸರ್ಕಾರದ ಪ್ರಾಧಿಕಾರ ಅಲ್ವಂದ್ರೆ ಸರ್ಕಾರದ ಸಂಪನ್ಮೂಲ, ಸರ್ಕಾರದ ವಿಳಾಸ, ಪ್ರೈಮ್ ಮಿನಿಸ್ಟರ್ ಹುದ್ದೆಯ ಹೆಸರನ್ನು ಬಳಸೇ ತೆಗೆದುಕೊಂಡಲಾಗಿದೆ. ಬೇರೆಯವರು 100 ಹೇಳಿದ್ರು ಕೂಡ ಇದು ಸರ್ಕಾರದ ಸಂಪನ್ಮೂಲ, ಒತ್ತಡ ಮತ್ತು ಯಂತ್ರಾಂಗಗಳನ್ನು ಬಳಸಿ ಕಳಿಸಿರುವ ಹಣ, ಆದ್ದರಿಂದ ಸರ್ಕಾರದ ದುಡ್ಡು. ಇವರು ಹೇಳ್ತಿರೋದು ಇದು ಕಾಂಟಿಂಜೆನ್ಸಿ ಫಂಡ್ ಅಲ್ಲ, ಅಂದರೆ ತೆರಿಗೆಯ ಮೂಲಕ ಒಂದು ಸಂಗ್ರಹ ಮಾಡಿದಂಥ ಹಣ ಅಲ್ಲ, ಸರ್ಕಾರಕ್ಕೆ ಬರೋ ಹಣ ಬರೀ ಕಾಂಟಿಂಜೆನ್ಸಿ ಫಂಡ್ ಅಲ್ಲ. ಅದು ಅಲ್ದಿರ ಪಬ್ಲಿಕ್ ಫೈನಾನ್ಸು ಇರ್ತದೆ, ಇದು ಕನ್ಸಾಲಿಡೇಟೆಡ್ ಫಂಡ್. ಇವ್ರು ಹೇಳ್ತಿರೋದು ಕನ್ಸಾಲಿಡೇಟೆಡ್ ಫಂಡ್ ಅಲ್ಲ, ಇದು ಕನ್ಸಾಲಿಡೇಟೆಡ್ ಫಂಡ್ ಅಂತಂದರೆ ತೆರಿಗೆಯ ಮೂಲಕ ಬರುವಂತಹ ಹಣ, ಅದರ ಪ್ರತಿಯೊಂದು ಪೈಸವನ್ನು ಕೂಡ CAG ಲೆಕ್ಕಾಚಾರ ಆಗುತ್ತೆ, ಉತ್ತರದಾಯಿಗಳಾಗಿರ್ತಾರೆ. ಇದಲ್ಲದಿರೋ ಇನ್ನೂ ಎರಡು ಬಗೆಯ ಫಂಡ್ ಇರುತ್ತೆ, ಕಾಂಟಿಂಜೆನ್ಸಿ ಫಂಡ್ ತತ್ಕಾಲಕ್ಕೆ ಬೇಕಾಗಿರೋ ಆಪತ್ಕಾಲೀನ ಹಣ ಇರುತ್ತೆ, ಅದಲ್ದಿರ ಪಬ್ಲಿಕ್ ಫೈನಾನ್ಸ್ ಬೇರೆ ಬೇರೆ ಇದ್ರ ಮೂಲಕ ಬರೋ ಹಣ ಇರುತ್ತೆ. ಅವೆಲ್ಲವನ್ನು ಕೂಡ CAGನೂ ಮಾಡ್ಬೋದು, CAG ನೇಮಿಸುವಂಥವರು ಕೂಡ ಮಾಡ್ಬೋದು. ಇವೆಲ್ಲವೂ ಸರ್ಕಾರದ್ದೇ ಹಣ, ಅದನ್ನು ಸರ್ಕಾರ ಜನರಿಗೆ ಲೆಕ್ಕ ಒಪ್ಪಿಸ್ಬೇಕಾಗಿರೋದು ಅತ್ಯಗತ್ಯವಾದದ್ದು. ಯಾತಕ್ಕೆ ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟರು ಅನ್ನೋದನ್ನು ನೀವು ಹೇಳ್ತಿಲ್ಲ. ಹೆಂಗೆ ಖರ್ಚಾಯ್ತಿದು? ಇದುವರ ತನಕ ಸುಮಾರು 25-30 ಸಾವಿರ ಕೋಟಿ ರೂಪಾಯಿ ಸಂಗ್ರಹ ಆಗಿದ್ದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿಲ್ಲ. ಅವರು ಕೊಟ್ಟಿರುವಂಥ ಹೇಳಿಕೆಗಳನ್ನೇ ಕೂಡ ನೀವು ನೋಡಿದ್ರೆ 2020ರಲ್ಲಿ ಸುಮಾರಷ್ಟು ಏನು ಮತ್ತೆ ವೆಂಟಿಲೇಟರ್ಗಳು ಆಕ್ಸಿಜನ್ ಸಿಲಿಂಡರ್ಗಳು ಬಂದಂಥ ಸಂದರ್ಭದಲ್ಲಿ 2000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ನಾವು 50,000 ವೆಂಟಿಲೇಟರ್ಗಳನ್ನು ಖರೀದಿ ಮಾಡಿ ಎಲ್ಲ ದೇಶದ ಎಲ್ಲ ಆಸ್ಪತ್ರೆಗಳಿಗೆ ಒದಗಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಇನ್ನೊಂದು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ವ್ಯಾಕ್ಸಿನ್ಗಳ ಕಂಡುಹಿಡಿಯೋದಕ್ಕೆ ಬೇಕಾಗಿರೋ ದುಡ್ಡು ಕೊಡ್ತೀವಿ ಅಂತಂದರು. ಇನ್ನೊಂದು 100 ಕೋಟಿ ರೂಪಾಯಿ ಹಣವನ್ನು ಯಾರು ವಲಸೆ ಕಾರ್ಮಿಕರಿದ್ದಾರೆ ಅವರ ಕ್ಷೇಮಕ್ಕೆ ಖರ್ಚು ಮಾಡ್ತೀವಿ ಅಂದರು. ಒಟ್ಟು 3,100 ಕೋಟಿ ರೂಪಾಯಿ ಲೆಕ್ಕ ಒಂದು ಬಂತು. 2021ರ ಫೆಬ್ರವರಿ ಮಾರ್ಚಲ್ಲಿ 2021ರ ಮೇ ತಿಂಗಳಲ್ಲಿ ಅವರು ಹೇಳಿದ್ದೇನಪ್ಪ ಅಂತಂದರೆ ಸುಮಾರಷ್ಟು ಜನ ಎರಡನೇ ಅಲೆಯಲ್ಲಿ ಸತ್ತೋಗಿದ್ದಾರೆ, ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಬಂಧು ಬಳಗವನ್ನು ಕಳ್ಕೊಂಡು ಸಂಪೂರ್ಣ ನಿರ್ಗತಿಕರಾಗಿದ್ದಾರೋ ಅವರಿಗೆ 10 ಲಕ್ಷ ರೂಪಾಯಿ ಫಂಡನ್ನು ನಾವು ಎತ್ತಿಡಿತೀವಿ ಪ್ರತಿ ವ್ಯಕ್ತಿಗೆ ಅಂತಂದ್ಬಿಟ್ಟು ಹೇಳಿದ್ರು. ಅದೆಷ್ಟು ಹಣ ಆಗುತ್ತೆ ಅನ್ನೋದು ಇದುವರೆ ತನಕ ಗೊತ್ತಿಲ್ಲ ನಮ್ಗೆ. ಅದಲ್ಲದಿರ ಈಗ ಸರ್ಕಾರ ಸುಪ್ರೀಂ ಕೋರ್ಟು ಸಾಮಾನ್ಯ ಜನ ಎಲ್ಲರೂ ಒತ್ತಡ ಮಾಡಿದ ಮೇಲೆ ಯಾರ್ಯಾರು ಸತ್ತಿದ್ದಾರೆ ಕೋವಿಡ್ ಇದ್ದಾಗಿ, ಕೋವಿಡಿಂದಲೇ ಸತ್ತಿದ್ದೀವಿ ಅಂತ ಸಾಬೀತು ಮಾಡಿದ್ರೆ ಅವ್ರಿಗೆ 50,000 ರೂಪಾಯಿಯಷ್ಟು ಹಣ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅವರ ಕಿತ್ತಣ್ಕಿನ್ಗೆ ಅಂತ ಹೇಳಿದ್ದಾರೆ. 50,000 ರೂಪಾಯಿ ಮಾತ್ರ, ಅದು PM CARES ಇಂದ ಅಲ್ಲ. ಹಾಗಾದರೆ ನೀವು ಯಾವುದಕ್ಕೆ ದುಡ್ಡು ವೆಚ್ಚ ಮಾಡಿದ್ರಿ? 25-30 ಸಾವಿರ ಕೋಟಿ ಒಂದು ಅಂದಾಜು, 2020ರ ಮೇಗೇನೆ ಒಂದು 10,000 ಕೋಟಿ ರೂಪಾಯಿ ಇದೆ ಅಂತಂದರೆ ಏನಕ್ಕೆ ಖರ್ಚು ಮಾಡಿದ್ರಿ ಅಷ್ಟು ದುಡ್ಡನ್ನ? ಒಂದು ಉದಾಹರಣೆ ನೀವು ನೋಡೋದಾದರೆ ವೆಂಟಿಲೇಟರ್ಗಳ ಕತೆ ಏನು? ಯಾವ್ಯಾವುದು ವೆಂಟಿಲೇಟರ್ಗಳನ್ನ PM CARES ದುಡ್ಡಿಂದ ಖರೀದಿ ಮಾಡಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಸರಬರಾಜನ್ನು ಮಾಡಲಾಗಿದೆ, ಅವೆಲ್ಲವೂ ಕೂಡ ಕಳಪೆ ಮಟ್ಟದ್ದು. ಉದಾಹರಣೆಗೆ ಗುಜರಾತ್ನಲ್ಲೇ ಪತ್ರಿಕೋದ್ಯಮಿಗಳು ಎಲ್ಲರೂ ಕೂಡ ಸ್ವತಂತ್ರ ತನಿಖೆ ಮಾಡಿ ಸಾಬೀತು ಮಾಡಿರೋ ವಿಷಯ ಏನಪ್ಪ ಅಂತಂದರೆ, ಅಲ್ಲೊಬ್ಬ CNC ಜ್ಯೋತಿ CNC ಎನ್ನುವ ಒಂದು ಸಂಸ್ಥೆ 10 ದಿನಗಳಲ್ಲಿ ವೆಂಟಿಲೇಟರ್ಗಳನ್ನು 1,000 ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಗುಜರಾತ್ ಸರ್ಕಾರಕ್ಕೆ ಅದನ್ನು ಮಾರಿದ್ದಾರೆ. ಗುಜರಾತ್ ಸರ್ಕಾರ ಆವಾಗ ವಿಜಯ್ ರೂಪಾನಿಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. ಅವರು ಈ CNC ಜ್ಯೋತಿ ಎನ್ನುವ ಸಂಸ್ಥೆಯಿಂದ ಖರೀದಿ ಮಾಡಿ 1,000 ಸಂಖ್ಯೆಯನ್ನು ಅಲ್ಲಿ ಖರೀದಿ ಮಾಡಿ PM CARES ದುಡ್ಡಿಂದ ಎಲ್ಲ ಆಸ್ಪತ್ರೆಗಳಿಗೂ ಹಂಚಿದ್ದಾರೆ. ಅಹಮದಾಬಾದಿನ ಅತಿದೊಡ್ಡ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಇದನ್ನು ಬಳಸಿದ 10 ದಿವಸದಲ್ಲಿ ಕೊಟ್ಟಂಥ ವರದಿ ಏನಪ್ಪ ಅಂತಂದರೆ, ಇದು ಅತ್ಯಂತ ಕಳಪೆ, ಇದನ್ನು ಬಳಸಲಿಕ್ಕೆ ಬರೋದಿಲ್ಲ, ದಯವಿಟ್ಟು ಇದನ್ನು ವಾಪಸ್ ತಗೊಂಡೋಗಿ ಹಾಗೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಂತ ಬರೀತಾರೆ. ಇದಕ್ಕಿಂತ ಮುಖ್ಯವಾಗಿ ನಾರಾಯಣ ಸ್ವಾಮಿ ಅಂತೇಳಿ ಆಗ ಪಾಂಡಿಚೇರಿಯ ಮುಖ್ಯಮಂತ್ರಿ ಆಗಿದ್ದರು, ಅವರೊಂದು ಟ್ವೀಟ್ ಮಾಡ್ತಾರೆ, PM CARES ಬಂದಿರುವಂತಹ ಎಲ್ಲ ವೆಂಟಿಲೇಟರ್ಗಳು ಕೂಡ ಅತ್ಯಂತ ಕಳಪೆ ಮಟ್ಟದ್ದು, ನಾವು ಬೇರೆ ವೆಂಟಿಲೇಟರ್ ಬೇಕಂತ ಅವ್ರು ಕಳಿಸ್ತಾರೆ. ಇದನ್ನೆಲ್ಲ ಸರಬರಾಜು ಮಾಡಿದವರು ಯಾರು? ಒಂದು ಕಾಕತಾಳೀಯವೋ ಅಥವಾ ಯೋಜಿತವೋ ನೀವು ಗಮನಿಸಬೇಕಾಗಿರೋದು, CNC ಜ್ಯೋತಿ ಈ ಸಂಸ್ಥೆ ಏನಿದೆ ವೆಂಟಿಲೇಟರ್ನ 10 ದಿವಸದಲ್ಲಿ ಉತ್ಪಾದನೆ ಮಾಡಿ ಸರಬರಾಜು ಮಾಡಿದಂಥ ವ್ಯವಸ್ಥೆ, ಈ ಸಂಸ್ಥೆಯ ಓನರ್ಗಳು ಯಾರು, ಒಡೆಯರು ಯಾರು? ರಮೇಶ್ ಕುಮಾರ್ ವಿರಾನಿ ಎನ್ನುವರು ಇದರ ಒಬ್ಬರು ಮುಖ್ಯಸ್ಥರು. ಅವರು ವಿಜಯ್ ರೂಪಾನಿಯವ್ರಿಗೂ ಕೂಡ ಅಹಮದ ಗುಜರಾತ್ನವರು ತುಂಬ ಹತ್ತಿರದವರು. ಅಷ್ಟು ಮಾತ್ರ ಅಲ್ಲ,
ಅವರು ನಿಮ್ಮ ಜ್ಞಾಪಕ ಇರಬಹುದು 2015 ರಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷ ಒಬಾಮಾ ಭಾರತಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಫಕೀರ ಪ್ರಧಾನಮಂತ್ರಿ ಮೈ ಫಕೀರ್ ಹೂ ಜೋಲಿ ಲೇಕೆ ಚಲೆ ಜಾವುಂಗ ಅಂತ ಹೇಳುವಂತಹ ಫಕೀರರು ಬಡವರು ನನಗೆ ಏನು ಆತರದೆಲ್ಲ ಭಾರತದಲ್ಲಿದ್ದಾಗ ಅದರ ಬಗ್ಗೆ ಒಂದು ಸೀನ್ ಕೊಡುವಂತಹ ನಮ್ಮ ಪ್ರಧಾನಮಂತ್ರಿಗಳು ಒಬಾಮಾ ಅವರನ್ನ ಭೇಟಿ ಮಾಡಿದಾಗ ಸುಮಾರು 40 ಲಕ್ಷದ ಒಂದು ಸೂಟ್ ಅನ್ನು ಧರಿಸಿದ್ರು ಅದರಲ್ಲಿ ಉದ್ದಕ್ಕೂ ಕೂಡ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಹೇಳಿ ಪ್ರತಿ ಇದರಲ್ಲೂ ಕೂಡ ಬರೆದಿದ್ರು ಅದನ್ನ ಮಾನೋಗ್ರಾಮ್ ಸೂಟ್ ಅಂತ ಕರೀತಾರೆ ಇದನ್ನ ನರೇಂದ್ರ ಮೋದಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರಪ್ಪ ಅಂದ್ರೆ ಈ ರಮೇಶ್ ಕುಮಾರ್ ವಿರಾನಿ ಅನ್ನುವಂತ ಮನುಷ್ಯ ಅದಕ್ಕೆ ಪ್ರತಿಯಾಗಿಯೋ ನೇರವಾಗಿಯೋ ಪರೋಕ್ಷವಾಗಿಯೋ ಈಗ ನೋಡಿದ್ರೆ ಅದೇ ರಮೇಶ್ ಕುಮಾರ್ ವಿರಾನಿ ಹತ್ರ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾರೆ ಪಿ ಎಂ ಕೇರ್ಸ್ ಅಲ್ಲಿ 2000 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಸ್ಥಳೀಯವಾದಂಥ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಆಗಿರುವಂತಹ ವೆಂಟಿಲೇಟರ್ಗಳ ಖರೀದಿಗೆ 2000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಅಂತ ಪರೋಕ್ಷವಾಗಿ ಅವ್ರಿಗೆ ಒಪ್ಕೋತಾರೆ ವಿಜಯ್ ರೂಪಾನಿಯವರು ಆಗಿನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಆ ದುಡ್ಡು ಕೊಟ್ಟೆ ಇವ್ರ ಹತ್ರ ರಮೇಶ್ ಕುಮಾರ್ ವಿರಾನಿ ಸಿ ಎನ್ ಸಿ ಜ್ಯೋತಿ ಸಂಸ್ಥೆಯಿಂದ ಖರೀದಿ ಮಾಡಿದ್ವಿ ಅಂತ ಅದು ಕಳಪೆ ಮಟ್ಟದ್ದು 10 ದಿವಸದ್ದು ಹೆಗ್ಗಳಿಕೆಯಲ್ಲ ಹೇಳ್ಕೊಳ್ತಾರೆ 10 ದಿವಸದಲ್ಲಿ ಮಾಡಿದ್ದು ಹೆಂಗಿರ್ಬೋದು ಅಂತ ಅಂದಾಜು ಇರ್ಬೋದು ಇದು ಒಂದು ಉದಾಹರಣೆ ಖರ್ಚಿನ ಇದು ಆರ್ ಟಿ ಐ ಭಾಗವಾಗಿ ಬಂದಿದ್ದರೆ ಸಿ ಎ ಜಿಯ ಲೆಕ್ಕಾಚಾರದ ಭಾಗವಾಗಿದ್ದರೆ ಒಬ್ಬ ವಿಜಯ್ ರೂಪಾನಿಗಿರ್ಬೋದು ಅಥವಾ ಯಾವುದೇ ಸರ್ಕಾರಕ್ಕಿರ್ಬೋದು ಈ ರೀತಿ ಬೇಕಾಬಿಟ್ಟಿ ಅಡ್ರೆಸ್ಗಿಲ್ದಿರೋ ಸಂಸ್ಥೆಯಿಂದ ಹತ್ರ ವೆಂಟಿಲೇಟರ್ಸ್ ಕೊಂಡು ಸಾರ್ವಜನಿಕರನ್ನ ಸಾಯೋದಕ್ಕೆ ಬಿಡೋದಕ್ಕೆ ಅವಕಾಶ ಇರ್ತಿರಲಿಲ್ಲ ತಮಗೆ ಬೇಕಾದವ್ರಿಗೆ ತಮಗೆ ಆಪ್ತರ ಬಳಗಕ್ಕೆ ಕೊಟ್ಟಿರಬಹುದಾ ಅನ್ನುವ ಪ್ರಶ್ನೆ ಬಂದರೆ ಅದನ್ನು ಯಾರು ತಪ್ಪಿರುತ್ತೆ ಆ ಪ್ರಶ್ನೆ ಕೇಳೋದ್ರಲ್ಲಿ ಪ್ರಶ್ನೆ ಇಷ್ಟೇ ಕಾಂಗ್ರೆಸ್ನವರೇ ಇದನ್ನು ಮಾಡಿದ್ದಿದ್ರೆ ಅಥವಾ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಥರ ಯಾವುದೇ ಪಕ್ಷ ಇದೇ ಮಾಡಿದ್ದಿದ್ರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮತ್ತು ತಮ್ಮನ್ನು ದೇಶಭಕ್ತರು ಅಂತ ಹೇಳ್ಕೊಳ್ಳೋರು ಹಿಂಗೆ ಸುಲಭವಾಗಿ ಬಿಡ್ತಿದ್ರ ಹಾಗಾದರೆ ನಮ್ಮನ್ನಿಷ್ಟೇ ದೇಶಕ್ಕೆ ಒಬ್ಬ ಪಕ್ಷಕ್ಕೆ ಅಥವಾ ಒಂದು ವ್ಯಕ್ತಿಗ ಈ ಪ್ರಶ್ನೆ ಮತ್ತೆ ಮತ್ತೆ ಬರಬೇಕಲ್ವ ಲಕ್ಷಾಂತರ ಜನ ಸತ್ತಿದ್ದಾರೆ 4 ಲಕ್ಷ ಜನ ಅಲ್ಲ ಸತ್ತಿರೋದು 4 ಲಕ್ಷ ಜನಕ್ಕೆ 50,000 ರೂಪಾಯಿ ಭಿಕ್ಷೆ ತರ ಕೊಡ್ತಿದ್ದಾರೆ ಎಲ್ಲ ಸೇರಿ 2,250 ಕೋಟಿ ರೂಪಾಯಿ ಆಗುತ್ತೆ ಒಬ್ಬೊಬ್ಬರಿಗೆ 50,000 ಕೊಟ್ಟರೆ ಪಿ ಎಂ ಕೇರ್ಸ್ ಅಲ್ಲಿ 30,000 ಕೋಟಿ ರೂಪಾಯಿ ತನಕ ದುಡ್ಡು ಬಿದ್ದಿದೆ ಯಾತಕ್ಕೆ ಅವ್ರ ಬದುಕನ್ನು ಕಟ್ಕೊಳ್ಳೋಕೆ ದುಡ್ಡು ಕೊಡೋದಿಲ್ಲ ಇದನ್ನ ಕೇಳುವುದು ದೇಶಭಕ್ತಿ ಹೌದೋ ಅಲ್ವೋ ಕಾಂಗ್ರೆಸ್ನವರು ಈ ಥರ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅಲ್ವಾ ಅವ್ರನ್ನ ನಾವು ಭ್ರಷ್ಟಮುಕ್ತರು ಕಾಂಗ್ರೆಸ್ ಮುಕ್ತರೆಲ್ಲ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದದ್ದು ಇದು ಹಾಗಾದರೆ ಬೀದಿನಲ್ಲಿ ಬಿದ್ದಂಥ ಹೆಣವನ್ನು ರಣಹದ್ದುಗಳು ಕುಕ್ಕು ತಿನ್ನುವ ರೀತಿ ಈ ಸರ್ಕಾರನೂ ಮಾಡ್ತಾ ಇಲ್ವಾ ಕೋವಿಡ್ಡಿಂದ ಬೆಂಕಿ ಬಿದ್ದಿರೋಂಥ ಮನೆಯಲ್ಲಿ ಗಳ ಹಿರಿದು ತಮ್ಮ ಆಸ್ತಿ ತಮಗೆ ಆಪ್ತರ ಬಂಗಲೆಗಳನ್ನು ಕಟ್ಟೋದಕ್ಕೆ ಸರಬರಾಜು ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರಲ್ವ ಅನುಮಾನ ಬರಲಿಲ್ಲ ಅಂದರೆ ನಾವು ದೇಶಭಕ್ತರೇ ಅಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಆದ್ದರಿಂದ ಮತ್ತೆ ನಾನು ಮನವಿ ಮಾಡ್ತೀನಿ ಸರ್ಕಾರ ಎಲ್ಲವೂ ತುಂಬ ಸ್ಪಷ್ಟವಾಗಿದೆ ಸರ್ಕಾರದ ಎಂಬ್ಲಮ್ಮು ಸರ್ಕಾರದ ಸಂಪನ್ಮೂಲ ಸರ್ಕಾರದ ಕಚೇರಿ ಸರ್ಕಾರದ ಹೆಸರು ಸರ್ಕಾರದ ಬಲ ಇವೆಲ್ಲವನ್ನೂ ಬಳಸ್ಕೊಂಡೇ ಈ ಹಣವನ್ನು ಹಣವನ್ನು ಸಂಗ್ರಹಿಸಲಾಗಿದೆ ನಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದೀರಾ ಅಂದರೆ ನಮ್ಮ ದುಡ್ಡು ಏನು ಮಾಡಿದ್ರಿ ಅಂತ ಕೇಳಬೇಕಾಗಿರೋದು ನಮ್ಮ ಹಕ್ಕು ನಮ್ಮ ಅಧಿಕಾರ ಹಂಗೆ ಮಾಡಬೇಡಿ ಅದನ್ನು ದೇಶದ್ರೋಹ ಅನ್ನೋದಕ್ಕಿಂತ ದೊಡ್ಡ ದೇಶದ್ರೋಹ ಮತ್ತೊಂದಿರೋದಿಲ್ಲ ಹೀಗಾಗಿ ಏನಾಯಿತು ಪಿ ಎಂ ಕೇರ್ಸ್ನ ದುಡ್ಡು ಯಾತಕ್ಕೆ ಅದನ್ನು ಆರ್ ಟಿ ಐ ಕಡೆಗೆ ತರಲ್ಲ ಅಂತೇಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಮೋದಿ ಭಕ್ತರೇ ಅಥವಾ ಬಿ ಜೆ ಪಿಯ ಸದಸ್ಯರೇ ಮತ್ತು ಸರ್ಕಾರದಲ್ಲಿರೋರೇ ಕೇಳಬೇಕಾಗತ್ತೆ ಯಾಕಂದರೆ ಮೂಲಭೂತವಾಗಿ ನಾವು ಈ ದೇಶಕ್ಕೆ ಈ ದೇಶದ ಜನರ ಕಷ್ಟಕ್ಕೆ ನಿಷ್ಠರಾಗುವಂತಹ ಮಾನವೀಯತೆ ಇದ್ದರೆ ಮಾತ್ರ ನಾವು ದೇಶಭಕ್ತರು ಅಂತ ಕರ್ಕೊಳ್ಳೋಕ್ಕೂ ಕೂಡ ಅರ್ಹತೆಯನ್ನು ಪಡ್ಕೊಳ್ತೀವಿ ಅಂತ ದೇಶಭಕ್ತರು ನಾವಾಗೋಣ ನಮ್ಮ ಪ್ರಶ್ನೆಗಳನ್ನು ಕೇಳೋಣ ಸರ್ಕಾರ ದಯವಿಟ್ಟು ಪಾರದರ್ಶಕವಾಗಿ ಇದಕ್ಕೆ ಉತ್ತರ ಕೊಡಲಿ ಮುಚ್ಚಿಡೋದೇನಿದೆ ಯಾಕೆ ಮುಚ್ಚಿಡಬೇಕು ಆರ್ ಟಿ ಐಗೆ ಹೋಗೋಕ್ಕೆ ಮುಂಚೆ ಕೋರ್ಟ್ಗೆ ಹೋಗೋಕ್ಕೆ ಮುಂಚೆ ಸರ್ಕಾರನೇ ಮುಂದೆ ಬಂದು ಇಷ್ಟು ಖರ್ಚು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಲೆಕ್ಕ ತೊಗೊಳ್ಳಿ ಅಂತಂದ್ರೆ ಏನಾಗ್ತಿತ್ತು ಯಾಕೆ ಮುಚ್ಚಿಡ್ತಿದ್ದೀರಿ ಈ ಪ್ರಶ್ನೆಯನ್ನು ಕೇಳುವುದರಲ್ಲೇ ನಿಜವಾದ ದೇಶಭಕ್ತಿ ಇದೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ